ಪರಿಹಾರ ಸರ್ಕಾರ ಆನೆಕಲ್ ತ್ರಿಕೋನ ಫೈಟ್ ನಲ್ಲಿ ಅದೃಷ್ಟ ಯಾರಿಗೆ ಬಿಜೆಪಿ ಕಾಂಗ್ರೆಸ್ ಪೈಪೋಟಿಯಲ್ಲಿ ಜೆಡಿಎಸ್ ಲೆಕ್ಕಾಚಾರ ಏನು ಎಸ್ ಯೋ ಬೆಂಗಳೂರಿನ ಕೊನೆ ಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರ ಅನೇಕಲ್ ಅನೇಕಲ್ ನಲ್ಲಿ ಮೊದಲು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ತರ ಇತ್ತು ಆರಂಭದಲ್ಲಿ ಜೆಡಿಎಸ್ ನ ಅಭ್ಯರ್ಥಿ ಯಾರ ಬಿಡಪ್ಪ ಅಂತಿದ್ರು ಬಟ್ ಜೆಡಿಎಸ್ ಕೂಡ ಈಗ ತ್ರಿಕೋನ ಗೆ ಬಂದು ನಿಂತ್ಕೊಂಡಿದ್ದೆ ನನ್ನ ಗೆದ್ದೆ ಗೆದ್ದೆ ಅಂತ ಜೆಡಿಎಸ್ ಕೂಡ ಹೇಳ್ತಾರೆ ಕಾಂಗ್ರೆಸ್ ನಾನು ಗೆಲ್ತಿನಿ ಅಂದ್ರೆ ಬಿಜೆಪಿ ನಾನು ಗೆಲ್ತೀನಿ ಅಂದ್ರೆ ಮೂರು ಒಂದು ರೀತಿ ತ್ರಿಕೋನ ಸ್ಪರ್ಧೆಗೆ ಬಂದು ನಿಂತ್ಕೊಂಡಿದೆ ಕ್ಷೇತ್ರ ಕಾಂಗ್ರೆಸ್ ಕಾಂಗ್ರೆಸ್ನ ಶಿವಣ್ಣ ವಿರುದ್ಧ ಒಂದ್ ರೀತಿ ವಿರೋಧಿ ಅಲೆ ಇದೆ ಬಿಜೆಪಿ ಅಭ್ಯರ್ಥಿ ಬಗ್ಗೆ ಅಸಮಾಧಾನ ಇದೆ ಜೆಡಿಎಸ್ ಬಲವಾಗಿಲ್ಲ ಅಂತಿದ್ರು ಬಟ್ ರಾಜು ಬಂದು ಆ ಕೋಟೆ ಕಟ್ಕಂಡವ್ರೆ ಅವರು ಅಲೆ ತಮಿಳು ತಮ್ಮ ತ ಮತಗಳನ್ನ ಹಿಡಿದು ಒಕ್ಕಲಿಗ ಒಂದಷ್ಟು ಅಲ್ಲೇನಾಗುತ್ತೆ ಅಂದ್ರೆ ಕೆಲವು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಒಂದಷ್ಟು ವ್ಯತ್ಯಾಸಗಳನ್ನ ಮಾಡ್ಕೊಂಡವ್ರೆ ಕ್ಯಾಂಡಿಡೇಟ್ ಗಳು ಅಂದ್ರೆ ಜನಗಳನ್ನ ಎದುರಾಕಂಡವ್ರೆ ಜನ್ಗಳ ದೃಷ್ಟಿಯಲ್ಲಿ ವಿಲನ್ ಆಗ್ಬಿಟ್ಟವ್ರೆ ಕ್ಯಾಂಡಿಡೇಟ್ ಗಳು ಕೆಲವರು ಅದೇನಾಗ್ತದೆ ಅಲ್ಲಿ ರಿಸಲ್ಟ್ ಗಳನ್ನ ಆಚೆ ಈಚೆ ಅಂದ್ರೆ ಯಾರು ಕೂಡ ಫಿಟ್ ಇಲ್ಲ ಕ್ಯಾಂಡಿಡೇಟ್ ಅಂತ ಚರ್ಚೆ ಆನೆಕಲ್ ಕ್ಷೇತ್ರಕ್ಕೆ ಸಮರ್ಥ ಅಭ್ಯರ್ಥಿಗಳ ಕೊರತೆ ಇದೆ ಚರ್ಚೆ ಇದೆ ಆನೆಕಲ್ ಅಲ್ಲಿ ಎಲ್ಲ ಯಾರೋ ಕಾಂಪೌಂಡ್ ಹಾಕಳದಂತೆ ಬೇರೆಯವ್ರ ಜಮೀನಿಗೆ ಈ ತರದವರೆಲ್ಲ ರಾಜಕಾರಣಕ್ಕೆ ಬಂದ್ಬಿಟ್ಟು ಜನ ಯಾವ್ದೇ ಕಾರಣಕ್ಕೆ ಅಂತಂದ್ರೆ ಅವು ಅಲ್ಲಿ ರೆಡ್ಡಿ ಸಮುದಾಯ ಆಗ್ಬೋದು ಒಕ್ಕಲಿಗ ಸಮುದಾಯ ಆಗ್ಬಹುದು ಅದಕ್ಕೆ ಮೀಸಲು ಕ್ಷೇತ್ರ ಅದು ಸೊ ಆ ತರ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಅಂದ್ರೆ ಬೇರೆಯವ್ರ ಜಮೀನ ಬೇಲಿ ಹಾಕೊಂಡು ಕಾಂಪೌಂಡ್ ಹಾಕೊಂಡು ಒಂದ್ ಸ್ವಲ್ಪ ಅವಳಿ ಜಾಸ್ತಿ ಇರೋ ಕಾರಣ ಅಲ್ಲಿ ಕನ್ಫ್ಯೂಸ್ ಆಗೋ ಮತದಾರರು ಓಟೆ ಹಾಕ್ಬೇಕಾ ಓಟಿಂಗ್ ಕಳೆದ ಬಾರಿಗಿಂತ ಕಡಿಮೆ ಆಗೋ ಚರ್ಚೆ ಇದೆ ಎಲ್ರು ಇದ್ರಲ್ಲಿ ಯಾಕೆ ಓಟ್ ಹಾಕ್ಬೇಕು ಅಂತ ಸೊ ಈಗ ಗ್ಯಾಪ್ ಅಲ್ಲೂ ನವರು ನಾವು ಕ್ಲೀನ್ ಕೃಷ್ಣಪ್ಪ ನಮ್ಗೆ ಓಟ್ ಹಾಕಿ ಅಂತ ಅವ್ರು ನಿಂತವ್ರೆ ಬಿಜೆಪಿಯವ್ರ ಮೋದಿ ಮುಖ ನೋಡಿ ಓಟ್ ಹಾಕಿ ಅಂತವ್ರೆ ಇಲ್ಲಿ ಬೇರೆ ತರ ಡಿ ಕೆ ಸುರೇಶ್ ನೋಡಿ ಅಂತವ್ರೆಲ್ಲ ನಡೀತಾ ಇದೆ ಬಟ್ ಮತದಾರರ ಕನ್ಫ್ಯೂಸ್ ನೋಟಾಗಾರ ಓಟ್ ಹಾಕಿ ಅಂತ ಒಂದ್ನ ಕೇಳ್ತಾವ್ರೆ ನೋಡ್ಬೇಕು ಆನೇಕಲ್ ಆಟ ಏನಾಗುತ್ತೆ ಪ್ರಕಾರ ಕಲರ್ ಯಾರು ಗೆಲ್ತಾರೆ ಕಮೆಂಟ್ ಮಾಡಿ ನಮ್ದು ಒಂದು ಕಳಕಳಿ ಆಗ್ಲೆ ಸೊ ಅದಕ್ಕೆ ಕರೆಕ್ಟ್ ಆಗಿ ಸಿಂಕ್ ಆಗುತ್ತೆ ಯೋಗ್ಯರ್ ವೋಟ್ ಹಾಕಿ ಅಯೋಗ್ಯರ್ ಗೋಟ್ ಹಾಕ್ಬೇಡಿ ಯಾರು ಎಂಎಲ್ಎ ಎಲ್ ಎ ಆಗ್ಲಿಕ್ಕೆ ಸಮರ್ಥರ್ ಇದ್ದಾರೆ ಯಾರು ಎಂ ಎಲ್ ಎ ಆಗ್ಲಿಕ್ಕೆ ಯೋಗ್ಯತೆ ಇದೆ ಯಾರು ಎಂ ಎಲ್ ಎ ಆಗ್ಲಿಕ್ಕೆ ಆಗಿ ಜನಗಳನ್ನ ಸೇವೆ ಮಾಡ್ತಾರೆ ಅವ್ರಿಗೆ ಗೋಟ್ ಹಾಕಿ ಯಾರು ಎಮ್ ಎಲ್ ಎ ಆಗಿ ಲೂಟಿ ಮಾಡ್ತಾರೆ ಯಾರು ಎಂ ಎಲ್ ಎ ಆಗಿ ಶೋಕಿ ಮಾಡ್ತಾರೆ ಯಾರು ಎಮ್ ಎಲ್ ಎ ಆಗಿ ಅದನ್ನ ದುರ್ಬಳಕೆ ಮಾಡ್ಕೊತಾರೆ ಅವ್ರಿಗೆ ಯಾರಗೂ ಓಟ್ ಹಾಕಬೇಡಿ ಯಾರು ಸರಿ ಇಲ್ಲ ಅಂದ್ರೆ ಆಗಾರ ಹಾಕಿ ಹಾಕಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ